हर खबर, हर घर, आई टुडे न्यूज पर। स्वागत है आपका आई टुडे न्यूज में। मैं आपके साथ मोहम्मद नासिर। आज इंडी शहर में कांग्रेस पार्टी की नई ऑफिस की ओपनिंग की गई। इस प्रोग्राम का आगाज एमएलए यशवंत राय गौड़ा पाटिल ने पूजा करके किया और प्रोग्राम का इफ्तिताह पौधे को पानी देकर किया गया। इस प्रोग्राम में मेहमान खास के तौर पर जिला बीजापुर के कांग्रेस सदर राजू आलगुर मौजूद थे। एमएलए यशवंत राय गौड़ा पाटिल की सदारत में ये प्रोग्राम मुनक्कद किया गया। इस मौके पर एमएलए यशवंत राय गौड़ा पाटिल ने अपने ख्याल पेश करते हुए इंडी तालुका में कांग्रेस के इतिहास को खोलकर बताया और एमबी पाटिल पर तनस भी करते नजर आए। इस प्रोग्राम की निजामत धर्मराज वालीकर ने किया और शुक्रिया जावेद मोमिन ने अदा किया। इस मौके पर लिंबाजी मिसाले, एसएम पाटिल गणियार, इलियास बोरामनी, विद्यारानी तुम्बल, लिंबाजी राठौड़, अन्ना राय बिद्रकोटी, कल्लनगौड़ पाटिल, गोरनगौड़ पाटिल, रुक्मणी राठौड़, जब्बार अन्ना अरब, अविनाश बगली, बाबू गुडमी और दीगर कांग्रेस के कार्यकर्ता वगैरह मौजूद थे। आइए देखते हैं आई टुडे न्यूज की ये रिपोर्ट। ಬ್ರಿಟಿಷ್ ಕಪಿಮುಷ್ಟಿಯಿಂದ ಅವರ ತಪ್ಪಾಕಿ ದೌರ್ಜನ್ಯಗಳ ವಿರುದ್ಧ ಹೋರಾಟದ ಸಮರವನ್ನೇ ಸಾರಿ ಯುದ್ಧವನ್ನು ಗೆದ್ದಿರತಕ್ಕಂತ ಈ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ತಳಹದಿಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದ. ಅಂತ ಒಂದು ಪಕ್ಷದ ಅಡಿಯಲ್ಲಿ ನಾವೆಲ್ಲ ಕೂಡಿದ್ದೇವೆ. ಪ್ರಪಂಚದಲ್ಲೇ ಭಾರತ ಒಂದು ವಿಭಿನ್ನವಾದಂತಹ ರಾಷ್ಟ್ರ. 100 ಕಿಲೋಮೀಟರ್ಗೊಂದು ನಮ್ಮ ಉಡುಗೆ ತೊಡುಗೆ ಆಹಾರದ ಪದ್ಧತಿ ಭಾಷೆ ಬೇರೆ ಇದ್ದರೂ ಸಹಿತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ರಾಷ್ಟ್ರ ಅದು ಭಾರತ ರಾಷ್ಟ್ರ. ಅಂತ ಒಂದು ರಾಷ್ಟ್ರಕ್ಕೆ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ರೆ ಅದಕ್ಕೆ ಕೊಡುಗೆ ಯಾರು ಅಂತ ಕೇಳಿದ್ರೆ ಈ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರ ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸು ನನಸು ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಈ ಭಾಗದಲ್ಲಿ 1994 ರಿಂದ 2013 ರವರೆಗೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ನಿಮಗೆಲ್ಲ ಗೊತ್ತದೆ. ಇಲ್ಲಿ 2008ರಲ್ಲಿ ನನ್ನ ಕೆಲವೇ ಮತಗಳ ಅಂತರದಿಂದ ಸೋತು ಬಳಿಕ ಈ ತಾಲೂಕಿನ ಹೃದಯ ಸ್ಪರ್ಶಿ ಹೃದಯವಂತ ಜನ ನೀವು ನನಗಾಗಿ ಏನು ಶ್ರಮಿಸಿದ್ರಿ, ನನಗಾಗಿ ನೀವೇನೋ ಒಂದು ಅವಕಾಶ ಮಾಡಿದ್ದೀರಿ, ಆ ಅವಕಾಶವನ್ನ ನೆನಪಿಡ್ತಕ್ಕಂತ ಕಾರ್ಯವನ್ನ 2013ರಲ್ಲಿ 3333 ಮತಗಳ ಅಂತರದಿಂದ ಈ ಜಿಲ್ಲೆ ಇತಿಹಾಸದಲ್ಲಿ ಏನು ಗೆಲುವನ್ನು ಸಾಧಿಸಿದ್ದೀವಿ, ಆ ಗೆಲುವಿಗೆ ಪ್ರತಿರೂಪದಲ್ಲಿ ಸಂಘಟನೆಯನ್ನು ಕಟ್ಟತಕ್ಕಂತ ರಾಜಕಾರಣವನ್ನ ಮಾಡಿದ್ದೀವಿ. ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಏನದ ಅನ್ನೋದನ್ನ ರಾಜ್ಯದ ಗಡಿ ಭಾಗಕ್ಕೂ ಇವತ್ತು ತೋರಿಸಿರ್ತಕ್ಕಂತ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕದ. ಅಂತ ಕಾರ್ಯವನ್ನ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಸಂಘಟನೆಯನ್ನು ಕಟ್ಟಿದ್ವಿ ಅನ್ನೋದನ್ನ ನೀವೆಲ್ಲ ನೆನಪಿಸ್ಕೋಬೇಕಾಗ್ತದೆ. 2013ರಿಂದ ಇವತ್ತಿನವರೆಗೆ ಎಲ್ಲ ಸ್ಥಳೀಯ ಸಂಸ್ಥೆಗಳು, ಅದು ಎಪಿಎಂಸಿ ಇರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, ಎಸ್ಎಲ್ಡಿಬಿ, ಪಿಎಲ್ಡಿ, ಎಲ್ಲ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಸ್ವಾಧೀನದಲ್ಲಿ, ಬಹುತೇಕ ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಸ್ವಾಧೀನದಲ್ಲಿ ಕಟ್ಟಿರ್ತಕ್ಕಂಥ ಇತಿಹಾಸವನ್ನ ನೆನಪಿಸ್ಕೋಬೇಕಾಗ್ತದೆ. ನನ್ನ ಅದಕ್ಕಾಗಿನೇ ಕಾಂಗ್ರೆಸ್ ಸದೃಢವಾಗಿ ಬೆಳೆದಿದೆ ಅಂದ್ರೆ ಅದು ನಿಮ್ಮ ಕೊಡುಗೆ, ನನ್ನ ಕಾರ್ಯಕರ್ತರ ಕೊಡುಗೆ, ನಾವ್ಯಾರು ಮಾಡಿದಂತ ಕೊಡುಗೆ ಅಲ್ಲ. ಇಷ್ಟೆಲ್ಲ ಗೆಲುವನ್ನು ಸಾಧಿಸಿದ್ರೆ ಒಬ್ಬ ಸಾಮಾನ್ಯ ಕಳಕಳಿಯಿಂದ, ಅವನ ಪರಿಶ್ರಮದಿಂದ, ಅವನ ಬದ್ಧತೆಗಾಗಿ ಇವತ್ತು ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಕಟ್ಟದನ್ನ ನೆನಪಿಸ್ಬೇಕಾಗ್ತದೆ. ಕಾಂಗ್ರೆಸ್ಗೆ ಇಷ್ಟೆಲ್ಲ ಇತಿಹಾಸ ನಿರ್ಮಾಣ ಮಾಡಿದ್ರೆ ಇಲ್ಲಿಯ ಕಾರ್ಯಕರ್ತರ ಆಶಯ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ. ಅದಕ್ಕಾಗಿನೇ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಇವತ್ತು ಈ ಭಾಗದಲ್ಲಿದೆ. ಯಾರು ಒಳಗಿನವರು ಹೊರಗಿನವರು ಕೂಡ ಏನ್ ಬಡದ್ರು, ಇಲ್ಲಿ ಏನ್ ಅಡಗಾಡಂಗಿಲ್ಲ, ಹಿಂಗೆ ಇರೋದು. ಇನ್ನ 20 ವರ್ಷದಲ್ಲಿ ಕಾಂಗ್ರೆಸ್ಗೆ ಸದಸ್ಯವಾದಂತಹ ಕೆಲಸಗಳು ನಡೀತದೆ. ಅದು ಮುಂದಿನ ದಿನಮಾನದಲ್ಲಿ ಇನ್ನೊಂದಿಷ್ಟು ಇತಿಹಾಸವನ್ನ ಬಹುತೇಕ ತಾಲೂಕಿನ ಇತಿಹಾಸದಲ್ಲಿ ಕಂಡರಿಯದ ಕೆಲಸಗಳನ್ನ ನಾವೆಲ್ಲ ಮಾಡಿದ್ದೀವಿ. ಅವರ ಮನೆಯ ಬಾಗಿಲಿಗೆ ಹೋಗಿ ಕೇಳ್ತೀನೋ ಈ ತಾಲೂಕು ಇತಿಹಾಸ ಹಿಂದೇನಿತ್ತು ಇವತ್ತೇನದ. ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂತ ಈ ನಾಡಿನಲ್ಲಿ ಸರ್ವರನ್ನ ಪ್ರೀತಿಸಿದ್ದೇವೆ, ಇಲ್ಲೂ ಸರ್ವ ಜನಾಂಗಗಳಿಗೆ ರಾಜಕೀಯವಾಗಿ ಸ್ಥಾನಮಾನಗಳ ಕೊಟ್ಟಿದ್ದೇವೆ, ಇಲ್ಲೂ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯಾಗಿ ಶ್ರಮಿಸಿದ್ದೇವೆ, ಇಲ್ಲೂ ಯಾವುದು 40 ವರ್ಷಗಳಿಂದ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗದೆ ಉಳಿದಿತ್ತು, ಯಾರೋ ಸ್ವಂತ ಆಸ್ತಿ ಮಾಡ್ಕೊಂಡು ಹೊಂಟಿರ್ತಕ್ಕಂಥ ಪುಣ್ಯಾತ್ಮರನ್ನ ತಡೆದು
ರೈತರ ಹೆಸರಿನಲ್ಲಿ ಸಿಂಧಗಿ ಮತ್ತು ಇಂಡಿ ತಾಲೂಕಿನ ರೈತರ ಆಸ್ತಿಯನ್ನಾಗಿ ಮಾಡಿದೀವಿ ಅನ್ನೋದು ಕೇಳುವಂತಹ ನೈತಿಕ ಹಕ್ಕು ನನಗದ. ನಾನು ಅದನ್ನು ಮುಂದಿನ ದಿನಮಾನದಲ್ಲಿ ಮನೆಯ ಬಾಗಿಲಿಗೆ ಬರ್ತೀನಿ, ರೈತರ ಮನೆಯ ಬಾಗಿಲಿಗೆ, ಕಬ್ಬು ಬೆಳೆಗಾರರ ಮನೆಯ ಬಾಗಿಲಿಗೆ, ಈ ತಾಲೂಕಿನ ಇತಿಹಾಸವನ್ನು ಕೇಳೋರು ಎಲ್ಲ ಜಾತಿ ಜನಾಂಗಗಳಿಗೆ ಅವಕಾಶವನ್ನ ಅದು ಕೆಎಂಎಫ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತಿ, ಎಲ್ಲ ಜಾತಿ ಜನಾಂಗಗಳು ಏನು ಅಂಬೇಡ್ಕರ್ ಅವರ ಆಶಯದ ಪೂರಾಗಿಸುವಂತ ವಿಚಾರಧಾರೆಗಳು ಏನದವ, ಆ ಸೆಕ್ಯುಲರಿಸಂ ಏನು, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನದ, ದೀನ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವ್ರನ್ನ, ಮುಂದುವರೆದವ್ರನ್ನ, ಸರ್ವ ಧರ್ಮಗಳನ್ನ ಒಂದೇ ವೇದಿಕೆಯಲ್ಲಿ ತರತಕ್ಕಂತ ರಾಜಕಾರಣ ಏನು ಮಾಡಬೇಕಾಗಿತ್ತು. ಈ ತಾಲೂಕಿನಲ್ಲಿ ಮಾಡಿರತಕ್ಕಂತ ಇತಿಹಾಸವನ್ನ ಬೇರೆ ಭಾಗದವರು ನೋಡಿ ಕಲಿಬೇಕು. ಬರೇ ನಮ್ಮಿಂದ ಅಷ್ಟೇ ಅಲ್ಲ, ನೀವು ಯಾರ್ಯಾರಿಗೆ ಇದ್ದದನ್ನ ಪಾಲನೆ ಮಾಡಂಗಿಲ್ಲ, ನಿಮಗೆ ಭವಿಷ್ಯ ಇಲ್ಲ ಅನ್ನೋದನ್ನ ಈ ಜಿಲ್ಲೆಯಲ್ಲ, ಈ ರಾಜ್ಯಕ್ಕೆ ನಾವು ತೋರಿಸ್ಕೊಟ್ಟಿದೀವಿ. ಅದಕ್ಕಾಗಿನೇ ಈ ತಾಲೂಕಿನ ಜನ ಪ್ರಜ್ಞಾವಂತರು, ಹೃದಯವಂತರು, ಹೃದಯ ಸ್ಪರ್ಶ ರಾಜಕಾರಣವನ್ನು ಮಾಡತಕ್ಕಂತ ಐತಿಹಾಸಿಕ ನಿರ್ಣಯ ಮಾಡಿದೀವಿ. ಇದು ಕಾಂಗ್ರೆಸ್ ಸಿದ್ಧಾಂತ. ಇಲ್ಲಿ ಇರಬೇಕಾದ್ರೆ ತತ್ವದಿಂದ ತಾಯಿ ಅಂತೆ ಆ ಸಂಸ್ಥೆ ನಮಗೆ ಮಾತ್ರ, ಆ ಮಾತ್ರ ಸಂಸ್ಥೆಗೆ ದ್ರೋಹ ಬಗೆದ್ರೆ ನಾವು ನಮ್ಮ ತಂದೆ ತಾಯಿಗೆ ಹುಟ್ಟಿಲ್ಲ ಅನ್ನುವಂತ ರಾಜಕಾರಣವನ್ನು ಮಾಡಬೇಕಾಗ್ತದೆ ಅಂತ ನಿರ್ಣಯಗಳನ್ನ ಮುಂದಿನ ನಿರ್ಮಾಣದಲ್ಲಿ ತೋರಿಸ್ತಕ್ಕಂತ ರಾಜಕಾರಣವನ್ನ ಮಾಡೋಣ. ಇಲ್ಲಿ ದುಡ್ಡು ನಡೆಯಂಗಿಲ್ಲ, ಅಧಿಕಾರ ನಡೆಯಂಗಿಲ್ಲ, ಸ್ವಕ್ಕ ಅಹಂ ಭಾವನೆ ನಡೆಯೋಡಂಗೇ ಇಲ್ಲ. ನಾನು ಇಲ್ಲಿ ಇಲ್ಲಿ ಏನಾದರೂ ನಡೀತಿದ್ರದ ಸೌಜನ್ಯ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ ಇನ್ನೊಬ್ಬರಿಗಾಗಿ ಗೌರವಿಸ್ತಕ್ಕಂತ ಮೇಲ್ಭಾನವನ್ನ ಇಟ್ಟುಕೊಂಡು ಇದು ಯಾರಿಗಾಗಿ ಅಂತ ಕೇಳಿದ್ರೆ ಈ ಬಂದ್ರ, ಈ ಜನರ ಸಾಮಾನ್ಯ ಜನರ ಸ್ವಾಭಿಮಾನಕ್ಕಾಗಿ ನಾನು ರಾಜಕಾರಣವನ್ನ ಈ ರಣಕಳೆ ನೋಡಿದೀನಿ. ನನಗಾಗಿ ಅಲ್ಲ, ನನಗಾಗಿ ಅವಕಾಶಗಳು ಬಂದಿದ್ದು ನಾನು ಅದನ್ನೇ ತಿರಸ್ಕಾರ ಮಾಡಿದ್ದು. ಈ ರಾಜ್ಯ ಕಂಡ ಪ್ರಬುದ್ಧ ಮುಖ್ಯಮಂತ್ರಿಗಳನ್ನ ಹೇಳೋಗಿದ್ದಾರೆ ನಾನೇನಿದ್ದೀನಿ ಅನ್ನೋದನ್ನ. ಅನೇಕ ಜನ ವಿದೇಶಿಗಳು, ಪುಣ್ಯಪುರುಷರು ಹೇಳೋಗಿದ್ದಾರೆ, ನಂದು ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಗೌರವ ಯಾರು ಅಂದ್ರೆ ಅದು ನನಗಾಗಿ ಅಲ್ಲ, ನನಗೇನು ಆಯ್ಕೆ ಮಾಡಿ ಅವಕಾಶ ಕೊಟ್ಟಿದ್ದಾರೆ ಆ ಗೌರವ ಅವರಿಗೆ ಸಲ್ತದ ಅನ್ನುವಂತ ಸೂಕ್ಷ್ಮ ಅರಿವು ನನಗದ. ಅದಕ್ಕಾಗಿ ಈ ಭಾಗದ ಜನರ ಸ್ವಾಭಿಮಾನದ ಪ್ರತೀಕವಾಗಿ ಇಂಡಿ ತಾಲೂಕ ಭವಿಷ್ಯದಲ್ಲಿ ಶಾಶ್ವತವಾಗಿ ಈ ಭಾಗದಲ್ಲಿ ಒಳ್ಳೆಯದನ್ನ ಒಳ್ಳೆಯದಕ್ಕಾಗಿ ರಾಜಕಾರಣ ಮಾಡತಕ್ಕಂತ ವಿಧಾನವನ್ನ ರೂಢಿಸಿಕೊಳ್ಳೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, 2023 ನಮ್ಮ ಸರ್ಕಾರ ರಚನೆ ಆಯ್ತು, ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಅವಕಾಶ ಕೊಟ್ಟರು ಅಂದ್ರೆ ಆ ಕೆಲಸಗಳನ್ನ ಈ ಭಾಗದ ನೀರಾವರಿ ಏನು ಹುರ್ತಿ ಬೆಲ್ಟ್ರಿ ಏಳು ಸಿದ್ದೇಶ್ವರಿ ಹತ್ತು ನೀರಾವರಿ ಯೋಜನೆ ಅದ, 31 ಹಳ್ಳಿಗಳಿಗೆ ಶಾಶ್ವತವಾಗಿ ನೀರಿನ ಯೋಜನೆಯನ್ನ ಮಾಡಬೇಕಾಗದ, ಸಾವಿರ ಸಂಘ ಕೂಟದಲ್ಲಿ ನೀರನ್ನ ತಂದು ಈ ಪ್ರದೇಶಕ್ಕೆ ನೀರಾವರಿಯನ್ನು ಮಾಡಬೇಕಾಗದ, ಆ ಯೋಜನೆಯನ್ನು ಮಾಡೋದು. ಅದ್ರ ಜೊತೆಗೆ ಇಂಡಿ ತಾಲೂಕಲ್ಲ ಇನ್ನೊಂದು ಜಿಲ್ಲೆ ಮಾಡ್ತಕ್ಕಂತ ರಾಜಕಾರಣವನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡೋಣ. ಅದಕ್ಕಾಗಿನೇ ನನ್ನ ಪ್ರಾಣವನ್ನ ತೆತ್ತಾದರೂ ಸಹಿತ ಈ ಎರಡು ಯೋಜನೆಗಳು 2023-28 ಆಗಬೇಕು. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಮುಂದಿನ ನನ್ನ ರಾಜಕಾರಣಕ್ಕೆ ಒತ್ತು ಸನ್ಯಾಸವನ್ನ ಸ್ವೀಕಾರ ಮಾಡಿ ನಾನು ಮನೆಯೊಳಗೆ ಇರ್ತೀನಿ. ಖರೆ ಈ ಕೆಲಸ ಮಾಡಲಾರ್ದಂತ ರಾಜಕಾರಣ ಮಾಡ್ಲಿಕ್ಕೆ ನಾವೆಲ್ಲ ತಯಾರಿಲ್ಲ. ಜನ ಅವಕಾಶ ಕೊಟ್ಟಬೇಕು, ನಿರ್ಣಯ ಇರಬೇಕು. ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಆ ಬದ್ಧತೆ ಇರಲಿಲ್ಲ ಅಂದ್ರೆ ರಾಜಕಾರಣ ಮಾಡ್ಲಿಕ್ಕೆ ಹೋಗಬಾರ್ದು. ನಮಗಾಗಿ ಅಲ್ಲ, ನಾವೇನು ಮುಖ್ಯಮಂತ್ರಿ ಮಂತ್ರಿ ಆಗುದು ಶಾಸಕರಾಗುವುದು ನಮಗಾಗಿರ್ಬಾರ್ದು, ಜನರಿಗಾಗಿರ್ಬೇಕು. ಜನರ ಭಾವನೆಗಳನ್ನು ಅರ್ಥೈಸಿಕೊಂಡು ನಾವೆಲ್ಲ ಬದುಕಬೇಕು. ಇಂತ ರಾಜಕಾರಣ ಇಂಡಿಯೊಳಗೊಂದು ಬೇರೆ, ಸಿಂಧಿಗಳಿಗೊಂದು ಬೇರೆ, ಬಾಗೆಯೊಳಗೊಂದು ಬೇರೆ, ಮುದ್ದೆ ಬೆಳೆದಾಗೊಂದು ಬೇರೆ, ಮುಗಿತಾ ಕಾಲ. ಇಂಡಿಯೊಳಗೂ ಅದೇ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ರೀತಿ ರಾಜಕಾರಣ ಮಾಡ್ತಕ್ಕಂತ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕಾಗಿನೇ ಈ ಸೈದ್ಧಾಂತಿಕ ರಾಜಕಾರಣವನ್ನ ಈ ಪ್ರದೇಶದಲ್ಲಿ ಮಾಡೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಆ ಸುಳ್ಳ ಗೊಳ್ಳ ರಾಜಕಾರಣ ಮುಗಿದೋಯ್ತು. ಇಲ್ಲೇನ್ ನಡೆಯೋದಲ್ಲ, ವಾಸ್ತವಿಕತೆ ಮೇಲೆ ರಾಜಕಾರಣ ನಡೀತದೆ, ಆ ಸೈದ್ಧಾಂತಿಕ ಬದ್ಧತೆಗಳಲ್ಲಿ ರಾಜಕಾರಣ ಮಾಡಬೇಕಾಗ್ತದೆ ಅಂತ ವಿವೇಕವನ್ನ ಮುಂದಿನ ಯುವ ಪೀಳಿಗೆ ಏನಿದ್ರಿ, ನಿಮ್ಮ ರಾಜಕೀಯ ಆಕಾಂಕ್ಷೆಗಳಿದ್ರೆ ಅಪೇಕ್ಷೆ ಪಡುವುದ್ರಲ್ಲಿ ತಪ್ಪಿಲ್ಲ, ಆದ್ರೆ ನಿಮ್ಮ ಆತ್ಮವನ್ನ ಅವಲೋಕನ ಮಾಡ್ಕೋಬೇಕಾಗ್ತದೆ. ನಾನು ಪಕ್ಷಕ್ಕಾಗಿ ಏನ್ ಮಾಡೀನಿ, ನಾನು ಜನರಿಗಾಗಿ ಏನ್ ಮಾಡೀನಿ, ಜನರ ಭವಿಷ್ಯಕ್ಕಾಗಿ ನಾನು ಯಾವ ರೀತಿ ನಡ್ಕೊಂಡೀನಿ ಅನ್ನೋದನ್ನ ನೀವು ಸರಿಯಾಗಿ ನಡ್ಕೊಂಡ್ರ ಅವಾಗ ಜನನೇ ನಿಮ್ಮನ್ನ ಇಲ್ಲಿಟ್ಕೊಳ್ತಾರೆ. ಇಲ್ಲಿ ಇಟ್ಕೊಳ್ಳೋದು ಬಹಳ ಅವಶ್ಯಕತೆ ಇಲ್ಲ. ಇಲ್ಲಿ ಅವ್ರು ಬಹಳ ಜನ ಮುಂಜಾನೆ ಸಂಜೆ ಬದಲಾವಣೆ ಆಗ್ತಾರೆ, ಆದ್ರೆ ಇಲ್ಲಿ ಇಟ್ಕೊಂಡ್ರೆ ಮಗನ ಬದಲಾವಣೆ ಆಗಂಗಿಲ್ಲ. ಇವತ್ತಿನ ದಿವಸ ಈ ತಾಲೂಕಿನ ಪರಂಪರೆಯನ್ನ, ಈ ತಾಲೂಕಿನ ನೊಂದ ಬೆಂದ ಜನರಿಗಾಗಿ ಆಫೀಸ್, ಇಲ್ಲಾರೋ ವಿಜೃಂಭಣೆಯಿಂದ ಹೂವಿನ ಹಾರ ಕೊಂಡು ಬರೋ ಸಂಬಂಧ ಆಫೀಸ್ ಅಲ್ಲ. ಈ ಆಫೀಸ್ ದೊಳಗೆ ಕೆಲಸ ಏನಾಗಬೇಕು ಅಂತ ಕೇಳಿದ್ರೆ ಈ ತಾಲೂಕಿನ ನೊಂದ ಬೆಂದ ಜನ
ತನ್ನ ನೋವನ್ನ ಹಂಚಿಕೊಳ್ಳುವ ಸಂಬಂಧಿ ಈ ಆಫೀಸ್ ಬರಬೇಕು. ಅವರ ಕಷ್ಟ ದುಃಖಗಳನ್ನ ಆಲಿಸತಕ್ಕಂತ ಸಂಸ್ಥೆ ಇರಬೇಕು. ಅವರ ಪರಿಹಾರವನ್ನ ಪ್ರಾಮಾಣಿಕತೆಯಿಂದ ಅವರ ಕಳಕಳಿಯನ್ನ ಮುಟ್ಟತಕ್ಕಂತ ಚಿಂತನೆಗಳು ಈ ಆಫೀಸ್ ನಲ್ಲಿ ನಡೆಯಬೇಕು. ಅದಕ್ಕಾಗಿ ಕಾಂಗ್ರೆಸ್ ಕಾರ್ಯಾಲಯ ಇವತ್ತು ಸ್ಥಾಪನೆ ಮಾಡಿದೆವೆ. ಇದು ಮುಂದಿನ ದಿನಮಾನದಲ್ಲಿ ಭವಿಷ್ಯದಲ್ಲಿ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸ್ಥಾಪನೆ ಮಾಡೋಕೋಸ್ಕರ ಅದು ಭೀಮೆಯ ದಡದಿಂದ ಗಡಿ ಭಾಗದಿಂದ ಬೆಂಗಳೂರು ವರೆಗೆ ಇಂಡಿ ದುನಿಯನ್ನ 2023 ರಲ್ಲಿ ಕೇಳಿಸಬೇಕು. ನಾಳಿನ ಭವಿಷ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಕೇಳಿಸಬೇಕು. ಆ ನಿರ್ಣಯ ನಿಮ್ಮಾಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಕ್ಕೆ ಸಹಾಯಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಸುತ್ತೇನೆ. ನಾನು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸುತ್ತೇನೆ. ನಾನು ನೀವು ನಿಮ್ಮ ಪರಿಶ್ರಮದಿಂದ ಈ ಸಂಘಟನೆ ಯಶಸ್ವಿಯಾಗಿ ಸಾಗಲಿ. ತಮ್ಮೆಲ್ಲರ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮ್ಮ ಸ್ಫೂರ್ತಿ ನಿಮ್ಮ ಚಲುಮೆ ನಿಮ್ಮ ಆಶೀರ್ವಾದ ಈ ಪಕ್ಷದ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಬಹಳ ಹೃದಯಾಂತರದ ಮನವಿಯನ್ನು ನಿಮ್ಮ ಹತ್ರ ಮಾಡ್ಕೊಂಡು ಇವತ್ತೇನು ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇನ್ನು ಅನೇಕ ನಾಯಕರು ಸಂಘಟನೆಯಲ್ಲಿದ್ದಾರೆ ಅವರಿಗೆ ಶಕ್ತಿ ತುಂಬಂತ ಕೆಲಸ ನಾವು ನೀವು ಕೂಡಿ ಮಾಡೋಣ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಪ್ರಯತ್ನಗಳನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡೋಣ. ಬಹಳ ಮಂದಿ ತಿಳ್ಕೊಂಡ್ರೆ ಎಂ ಬಿ ಪಾಟೀಲ್ ಕೃಷ್ಣರಾಯಗೌಡ ಜಗಳದಲ್ಲಿ ಮಲ್ಲಗೂಡು ಹಾಳು ಮಾಡ್ತಾ ಇದ್ದಾರೆ. ಜಗಳ ಮತ್ತೊಬ್ಬರು ಕೂಡ ಅದ್ರ ಮಲ್ಲಗೂಡು ಕೂಡ ಅಂತ ಹೇಳಿಲ್ಲ. ವ್ಯಕ್ತಿ ಆಧಾರಿತ ಜಗಳ ಇರ್ತದೆ, ನಾನು ಸಿದ್ಧಾಂತಗಳ ಮೇಲೆ ಜಗಳ ಇರ್ತದೆ, ನಾನು ವಿಚಾರಧಾರೆಗಳ ಮೇಲೆ ಜಗಳ ಇರ್ತದೆ. ಆದ್ರೆ ಸಣ್ಣ ವಿಚಾರಗಳಿಗೆ ಅವಕಾಶ ಕೊಡ್ಲಾರ್ದಂತ ಆ ಸಣ್ಣತನ ನನ್ನಲ್ಲಿಲ್ಲ. ಅದು ನಮಗೆ ಅವರಿಗೆ ಮೊದಲಿಂದ ನಡೆದ ಮಗನ ಮುಂದೆ ನಡೀತು ಅದಕ್ಕೆ ತಲೆ ಕೆಡಿಸೋಕೆ ಹೋಗ್ಬೇಡಿ. ಅದು ಮಂತ್ರಿ ಕಲಗಿನ ಜಗಳ ಅದು ಮಗನ ಏನು ಬೇರೆ ಜಗಳೇನಿಲ್ಲ. ಅದು ನೋಡೋಣ ಯಾರಿಗೆ ಯಾರಿಗೆ ಕೊಡ್ತೇವೆ. ಈ ರಾಜ್ಯದ ಜನ ಈ ರಾಜ್ಯದ ಅವಕಾಶ ಯಾರು ನಡೆಬಾರ್ದ ಬರೀತದ ಅವರಾಗಿರ್ತೇವೆ. ಆದ್ರೆ ಈ ಹೋರಾಟ ಇರೋದೇ ಮಗನ ದೇವ್ ರಾಜು ಅಲ್ಗುರು ಅವರಾದ್ರೆ ಬಹಳ ಮಾತಾಡೋದು ಬೇಡ. ಪಾಪ ಅವರು ಇಬ್ರು ಅಕ್ಕೆ ನಾವು ಪಾಪ ಮುಷುಗರ ಆಯ್ತು. ಮಗನ್ ರೆಕಾರ್ಡ್ ಆಯ್ತು ಅಂದ್ರೆ ಕೇಳ್ತಾನ ಅವ. ನಾನು ಒಂದು ಕಾಲದ ಗೆಳೆ ಅವ ಅವನ ಸ್ವಭಾವ ಹೆಂಗದ ನಾನು ಗೊತ್ತದ. ಯಾಕೆ ರಾಜು ಅಲ್ಲಿ ಹೋಗಿದ್ದೀನಿ ಅಂತ ಕೇಳ್ತಾರೆ. ಹೌದಪ್ಪ ಅಧ್ಯಕ್ಷ ನಾನು ಅದಕ್ಕೆ ಬಂದ. ನಾನು ಮೊದಲಿನ ಇದ್ರು ಬರ್ತಿದ್ದ ಅವನು ಗ್ಯಾರಂಟಿ ಕೊಡ್ತೀನಿ. ನಾನು ಅಧ್ಯಕ್ಷ ಎಂಟು ಕ್ಷೇತ್ರಕ್ಕೆ ಹೋಗಕ ಕಾಂಗ್ರೆಸ್ ಸಂಘಟನೆಯನ್ನು ಮಾಡಬೇಕಾಗ್ತದೆ. ಭವಿಷ್ಯದೊಳಗೆ ಏನರೇ ಅವ್ರು ಆಗಲಿ ಅಂತ ಅಪೇಕ್ಷೆ ಪಟ್ಟು ಎಲ್ಲರೂ ಸಹಾಯ ಮಾಡ್ಯಾರ. ಆದ್ರೆ ಶಾಂತ ಮುದ್ದಾನ ಸಾಕ್ಷಿಯಾಗಿ ಹೇಳ್ತೀನಿ, ಒಂದು ಗುಂಜಿ ಹೆಚ್ಚಿಗೆ ಸಹಾಯ ಮಾಡಿ ಅವರಿಗೆ ಅವಕಾಶ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ನಾನು ಕಾರಣ ಏನು ಅಂತ ಹೇಳಿದ್ರೆ ಆ ನೈಜ ರಾಜಕಾರಣ ಈ ಜಿಲ್ಲೆಯಲ್ಲಿ ಬರಬೇಕು. ನಮ್ಮ ಸ್ವಾರ್ಥಗಳನ್ನ ಬದಿಗೊತ್ತಿ ಪ್ರಕಾಶ್ ರಾಠೋಡ್ ಅವರು ಈ ಜಿಲ್ಲೆಯಲ್ಲಿ ಮೋಸ್ಟ್ ಸಫಲರ್ ಅಂತ ಹೇಳಿನಿ. ಎಂ ಎಲ್ ಸಿ ಬಂದಾಗ್ರೆ ಏನೆಲ್ಲ ಹೋರಾಟ ಮಾಡಿ ಪ್ರಕಾಶ್ ರಾಠೋಡ್ ಅವ್ರಿಗೆ ಎಂ ಎಲ್ ಸಿ ಮಾಡಿದೀವಿ. ನಾವು ಚೇಳಪ್ಪನ ಸುಳಗರಂತ ಹಿಂದುಳಿದವ್ರನ್ನ ನೆನಪಿಸ್ಕೋಬೇಕಾಗ್ತದೆ ಅಂತ ಎಲ್ಲ ವಿಷಯಗಳನ್ನ ಮತ್ತೆ ಇಲ್ಲಿ ಮಾತಾಡಬೇಡ. ಬೇರೆ ಸಂದರ್ಭ ಬರ್ತದ ಮಗಂದು ಯುದ್ಧ ಚಾಲು ಆಗ್ಯದ. ಇನ್ನ ಮತ್ತೆ ನಾಳೆ ಮತ್ತೆ ನನ್ನ ಪತ್ರಿಕಾ ಗೋಚರ ಇವತ್ತು ಬಂದಾಗ ನಾಳೆ ಆಯ್ತು ನಡೀದೇ ಮಗಂದ ಎಪಿಸೋಡ್. ಆದ್ರೆ ಇಲ್ಲಿ ಏನದ ಸೈದ್ಧಾಂತಿಕ ನಿಲುವಳ ಮೇಲೆ ರಾಜಕಾರಣ ನಡೆಯ ಆ ಬದ್ಧತೆ ರಾಜಕಾರಣವನ್ನ ನಾನು ಅವ್ರಿಗೆ ಯಾಕೆ ಮಾತಾಡಬೇಡ ಅಂತೀನಿ ಅಂದ್ರೆ ಏನಾರ ಮಾತಾಡಿದ್ರೆ ಪುಣ್ಯ ಅಂತ ಹೇಳ್ಕೊಟ್ಬೋದು. ಸುಮ್ಮನೆ ತೊಂದರೆ ಮಾಡಬಾರ್ದು ರಾಜು, ನಮ್ ಅಷ್ಟೇ ಆಸೆ ಅದು. ಯಾಕಂತ ಹೇಳಿದ್ರೆ ಸಣ್ಣ ಮನಸ್ಸಿನವರು ಏನೇನೋ ಮಾತುಗಳನ್ನ ಹಾಕ್ತಾವ. ಬಹಳ ಪ್ರಬುದ್ಧ ತಿಳುವಳಿಕೆ ರಾಜಕಾರಣಗಳು ನಡೀಬೇಕು. ಈ ತಾಲೂಕಿನ ಜನ ಸಿದ್ದರಾಮಯ್ಯನವ್ರನ್ನ ನೆನಪಿಸ್ಕೋಬೇಕಾಗ್ತದೆ. 2013 2018 ನಾನು ಇವತ್ತೇನು ಹೇಳ ಹೋಗ್ತೀನಿ, ನಾನು ಭೂಮಿ ಮೇಲೆ ಒಂದ್ ದಿವಸ ಹೋಗ್ತೀನಿ. ಆದ್ರೆ ಈ ತಾಲೂಕಿನ ಜನ ಅದೊಂದು ಸುವರ್ಣ ಯುಗ. 3,333 ಕೋಟಿ ರೂಪಾಯಿ ಅನುದಾನ ಏನು ಈ ತಾಲೂಕಿಗೆ ಕೊಟ್ಟಿದ್ದಾರೆ. ಯಾವ ಪುಣ್ಯಾತ್ಮ ನಮಗೆ ಸಹಾಯ ಮಾಡ್ಯಾನ ಅವನ್ನ ನೆನಪಿಸ್ಕೋಬೇಕಾಗ್ತದೆ. ಕರಿಗೆಯವ್ರನ್ನ ನೋಡಿ ಕಲಿಬೇಕು ನಾವೆಲ್ಲ. ಮುಖ್ಯಮಂತ್ರಿ ಆಗುವಂತ ಅವಕಾಶ ಬಂದಿಲ್ಲ ಅಂದ್ರೂ ಸಹಿತ ಪಕ್ಷಕ್ಕಾಗಿ ಎಂದರೆ ಮಗನ್ ಒಂದು ಮಾತ್ರ ಬಿಟ್ಟು ಮಾತಾಡ್ತಾರ ನಾವು. ಅಂತವ್ರನ್ನ ನೆನಪಿಸ್ಕೋಬೇಕಾಗ್ತದೆ ನಾವೆಲ್ಲ.